ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಬೆಳಿಗ್ಗೆ ಬೆಳಿಗ್ಗೆನೆ ಇವತ್ತು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಡೈಲಿ ನಾವು ಏನಾದರೂ ಇಡುವ ವಸ್ತು ಮೇಲೆಲ್ಲ ಒರೆಸಿದರೆ ಡೈಲಿ, ಅವಾಗ ನಮಗೆ ಅಷ್ಟು ಕಷ್ಟ ಇರಲ್ಲ. ಆ ವಸ್ತುವನ್ನು ಅಲ್ಲಲ್ಲಿ ಇಟ್ಟರೆ ಅಷ್ಟು ಡೈಲಿ ತುಂಬ ಒರೆಸ್ಬೇಕಂತ ಇರಲ್ಲ. ಇವಾಗ ಡೈಲಿ ನ್ಯೂಸ್ ಪೇಪರ್ ಬರುತ್ತೆ, ಇರಲಿ, ಆ ನ್ಯೂಸ್ ಪೇಪರನ್ನು ನಾವು ಒಂದು ಕಡೆ ಇಡಬೇಕು ಮೊದಲೇ. ಆ ದಿನದ ನ್ಯೂಸ್ ಪೇಪರ್ ಮಾತ್ರ ಟೇಬಲ್ ಮೇಲೆ ಅಥವಾ ಎಲ್ಲಾದರೂ ಇಡಬೇಕು. ಉಳಿದದನ್ನೆಲ್ಲ ತೆಗೆದು ಒಳಗಿಡಬೇಕು, ಇಲ್ಲದ್ರೆ ಎಲ್ಲ ರಾಶಿ ಬೀಳೋದು. ಮತ್ತು ಸೈಡಲ್ಲಿ ಮೇಲೆ ಅಲ್ಲಿ ಸ್ವಲ್ಪ ಸ್ವಲ್ಪ ಧೂಳಿದ್ದದನ್ನು ಡೈಲಿ ಒರೆಸ್ತಾ ಇದ್ದರೆ ಗುಡಿಸೋಕ್ಕಿಂತ ಮೊದಲು ಅಷ್ಟು ಕೆಲಸ ಆಗಲ್ಲ ಅಂತ ಹೇಳಿ. ಓಕೆ, ಇವತ್ತು ನನಗೆ ಇದರ ನೀರು ಕೂಡ ಚೇಂಜ್ ಮಾಡಲಿಕ್ಕುಂಟು. ನಾನು ನೀರು ಚೇಂಜ್ ಮಾಡಿ ಬರ್ತೀನಿ, ಅಷ್ಟು ತನಕ ನೀವು ಬೇರೆ ನೋಡಿ. ನೋಡಿ, ಇದೇ ಬಂಗಾರ ನಾನು ಮೊನ್ನೆ ಮಾಡಿಸಿದ್ದು, ನಿಮಗೆ ಹೇಳಿದ್ದೆಲ್ಲ ನಾನು ಕಿವಿದ್ದು ಮಾಡಿಸಿದ್ದೀನಿ ಅಂತ ಹೇಳಿ. ನೋಡಿ, ಇದೇ ಸೇಮ್ ಡಿಸೈನ್ ಆಗಿದೆಯಲ್ವಾ, ತುಂಬ ಚೆನ್ನಾಗಾಗಿದೆ. 1.5 ಪೌಂಡ್ ಉಂಟಿದ್ದು, ಕೇಳ್ತಿದ್ರು ಎಷ್ಟು ಉಂಟು ಅಂತೇಳಿ. ಮತ್ತು ಕೆಲವರು ಹೇಳ್ತಿದ್ರು ಮಾಡಿಸಿದರೆ ಹಾಲ್ಮಾರ್ಕ್ ಇರಲ್ಲ ಅಂತೇಳಿ. ನೋಡಿ, 916 ಹಾಲ್ಮಾರ್ಕ್ ಕೂಡ ಉಂಟು. ತುಂಬ ಜನ ಹೇಳ್ತಿದ್ರು ಆಚಾರ್ಯ ಹತ್ರ ಮಾಡಿಸಿದರೆ ಹಾಲ್ಮಾರ್ಕ್ ಇರಲ್ಲ, ರೀಸೇಲ್ ಮಾಡುವಾಗ ಕಷ್ಟ ಆಗುತ್ತೆ ಅಂತ ಹೇಳಿ. ನೋಡಿ, ಹಾಲ್ಮಾರ್ಕ್ ಕೂಡ ಈಗ ಹಾಕಿ ಕೊಡ್ತಾರೆ, ಮೊದಲಾಯಿತು ಅದೆಲ್ಲ. ಓಕೆ, ನೀರೆಲ್ಲ ಚೇಂಜ್ ಮಾಡಿ ಆಯಿತು. ಇವತ್ತು ಸತೀಶ್ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಸುನೀಲ್ ಅವರ ಫ್ರೆಂಡ್ ರಿಲೇಟಿವ್ ಇದ್ದಾರೆ, ಅವರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ವಿಲ್ಮಾ ಅವರು ಮನೆಗೆ ಹೋಗಿದ್ದಾರೆ, ಇವಾಗ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅವರು. ಅದಕ್ಕಿಂತ ಮೊದಲು ಬೆಳಿಗ್ಗೆ ಸ್ವಲ್ಪ ನಾನು ಗುಡಿಸ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಆದರೆ ಡೈಲಿ ಮಾಡಿದರೆ ಒಳ್ಳೆಯದು. ತುಂಬ ಧೂಳು ಕೂತ್ಕೊಂಡು ಆಮೇಲೆ ನಾವು ಇದು ಮಾಡೋದಕ್ಕಿಂತ. ನಂದೊಂದು ಅಭ್ಯಾಸ ಆಗಿ ಹೋಗಿದೆ ನನಗೆ, ಟೇಬಲ್ ಮೇಲೆ ಇರಲಿ ಅಲ್ಲಿ ಇರಲಿ ಮೊದಲಿಗೆ ನಾನೆಲ್ಲ ಧೂಳು ಒರೆಸಿ ಆಮೇಲೆ ಗುಡಿಸ್ತೀನಿ. ನಾನು ಗುಡಿಸಿ ಬರ್ತೀನಿ ಅಷ್ಟು ತನಕ. ಇದನ್ನು ನೋಡಿ, ತುಂಬ ಜನ ಕೇಳ್ತಾ ಇದ್ರು ಕಣ್ಣು ತುಂಬ ಉರಿಯುತ್ತೆ, ಕಣ್ಣು ಸುತ್ತಲೂ ಕಪ್ಪಾಗಿದೆ, ಅದಕ್ಕೆ ಏನಾದರೂ ಜೆಲ್ ಇದ್ದರೆ ಹೇಳಿ ಅಂತ ಹೇಳಿ. ನೋಡಿ, ಇದು ಬಯೋಟಿಕ್ ಅವರದ್ದು, ಬಯೋ ಆಲ್ಮಂಡ್ ಅಂತ ಹೇಳಿ ಐ ಕ್ರೀಮ್. ಇದು ತುಂಬ ಚೆನ್ನಾಗಿದೆ, ತುಂಬ ಸ್ಮೂತ್ನೆಸ್ ಹಾಗೂ ಬ್ರೈಟ್ನಿಂಗ್ ಕೊಡುತ್ತೆ ಇದು ನಿಮ್ಮ ಕಣ್ಣಿಗೆ. ಕಣ್ಣಿನ ಸುತ್ತಲೂ ಇದನ್ನು ನೀವು ದಿನಕ್ಕೆ 2 ಸಲ ಮಾರ್ನಿಂಗ್ ಮತ್ತು ಈವ್ನಿಂಗ್ ನೀವು ಒರೆಸಿದರೆ ಆಯ್ತು. ಇದನ್ನು ಬಯೋಟಿಕ್, ಇದರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಾನು, ಅಲ್ಲಿಂದ ನೋಡ್ಬೋದು. ಇನ್ನೊಂದು ಇದು ಅಂಡರ್ ಐ ಜೆಲ್ ಅಂತ ಹೇಳಿ, ಕಣ್ಣು ಕೆಳಗೆ ಡಾರ್ಕ್ ಸರ್ಕಲ್ ಆಗುತ್ತೆ ನೋಡಿ, ಅಂಥವ್ರಿಗೆ ಇದು ತುಂಬ ಒಳ್ಳೆಯದು. ಇದರಲ್ಲಿ ಕುಕುಂಬರ್ ಪೇಸ್ಟ್ ಮತ್ತು ತುಂಬ ಒಳ್ಳೆ ಒಳ್ಳೆ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಅದೆಲ್ಲ ಇದೆ. ಹಾಗಾಗಿ ನಿಮಗೆ ಇನ್ನೂ ಕೂಡ ಅದು ಕಣ್ಣು ಕೆಳಗೆ ಕಪ್ಪಾಗಿದ್ದನ್ನು ಬ್ರೈಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅರೋಮ ಮ್ಯಾಜಿಕ್ ಅವರದ್ದು, ಯಾರಿಗಾದರೂ ಬೇಕಿದ್ದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಉಂಟು. ಹಾಯ್, ಹೆಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಸತೀಶ್ ಅವರೆಲ್ಲ ಬಂದಿದ್ದಾರೆ ಇವತ್ತು. ನೋಡಿ, ಸತೀಶ್ ಅವರು ಹಾಗೂ ಅವರ ಫ್ರೆಂಡ್ ರಿಲೇಟಿವ್ ಅಂತ ಹೇಳಿದ್ದೆ ನೋಡಿ ನಾನು. ಮೊನ್ನೆ ಇದಕ್ಕೆ ಹೋಗಿದ್ದೆ, ವಿಲೇಜಿಗೆ ಹೋಗಿದ್ದೆ, ಅಲ್ಲಿ ಸುನೀಲ್ ಅಂತ ಹೇಳಿದ್ದೆ ನೋಡಿ, ಅವರು ಕೂಡ ಬಂದಿದ್ದಾರೆ. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು, ಇವಾಗ ಟೀ ಎಲ್ಲ ಆಗಿದೆ, ಇನ್ನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ, ತೋರಿಸ್ತೀನಿ ನಾನು ನಿಮಗೆ. ಇದು ಕಲ್ತಪ್ಪ ಅಂತ ಹೇಳಿ, ತುಂಬ ಸ್ಮೂತ್ ಆಗಿ ತುಂಬ ಚೆನ್ನಾಗಿರುತ್ತೆ, ಅಕ್ಕಿ ಹಿಟ್ಟಿನಿಂದ ಮಾಡ್ತಾರೆ ಇದನ್ನು. ಆದರೆ ನೆಕ್ಸ್ಟ್ ಯಾವಾಗಲಾದರೂ ನಿಮಗೆ ಇದರ ರೆಸಿಪಿ ನಾನು ಹಾಕ್ತೀನಿ, ನನಗೆ ತುಂಬ ಇಷ್ಟ ಇದು. ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ. ಮತ್ತು ಇನ್ನೊಂದು ನಾನು ಆಲ್ರೆಡಿ ನಿಮಗೆ ರೆಸಿಪಿ ಹಾಕಿದ್ದೀನಿ, ಪಿಕ್ಲಾನೆ ಪಿಕೋನೆ. ಸತೀಶ್ ಅವರು ಬಾರಿ ಪೇಪರ್ ಓದೋದ್ರಲ್ಲಿ ಮಗ್ನ ಆಗಿದ್ದಾರೆ. ಭಾರತಕ್ಕೆ ನಿರ್ಮಲ ನವಸೂತ್ರ. ಓಕೆ, ಇವಾಗ ನಾವು ಸ್ವಲ್ಪ ಮಾಲಿಗೆ ಕೂಡ ಹೋಗ್ಲಿಕ್ಕುಂಟು, ಹಾಗೆಯೇ ಒಂದು ಸಿಟಿ ಯಾರ್ಡ್ ಅಂತ ಹೇಳಿ ಅಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಅದು ಹೇಗೆ ಉಂಟಂತ ಹೇಳಿ. ಸಿಟಿ ಬೀಚ್ ಅಂತ ಹೇಳಿ ಅಲ್ಲಿ ಹೋಗಿ ನಾನು ಬೋಮರ್ತತಿ ಸಸ್ಸ ಸಿಟಿ ಬೀಚ್ ಅಂತ ಹೇಳಿ ಅಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಿದೆ ಅಂತ ಹೇಳಿ. ಈವೆಂಟ್ ಅಥವಾ ಏನಾದರೂ ಫಂಕ್ಷನ್ ಮಾಡಲಿಕ್ಕಿದ್ರೆ ಅಲ್ಲಿ ನಾವು ಮಾಡ್ಬೋದು. ನಾವೀಗ ಅಲ್ಲಿಗೆ ಹೊರಡ್ತಾ ಇದ್ದೀವಿ, ಫಸ್ಟಿಗೆ ಅಲ್ಲಿ ಹೋಗಿ ಆಮೇಲೆ ಮಾಲಿಗೆ ಹೋಗ್ತಾ ಇದ್ದೀನಿ. ಅದು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಏನು ಉಂಟಂತ ಹೇಳಿ.
ಮಂಗಳೂರಲ್ಲಿ ಸಿಟಿ ಬೀಚ್ ಹತ್ರ ಬಂದಿದ್ದೀವಿ. ಇದು ಸಿಟಿಯ ಬೀಚ್ ಅಂತ ಹೇಳಿ, ಇಲ್ಲಿ ಕೇವಲ ಇದು ಪ್ರೈವೇಟ್ ಪ್ರಾಪರ್ಟಿ. ಇದು ನಿಮಗೆ ಏನಾದರೂ ಫಂಕ್ಷನ್ ಎಲ್ಲ ಮಾಡಲಿಕ್ಕಿದ್ರೆ ಸಿ ವ್ಯೂ ಉಂಟು ಇಲ್ಲಿ. ಅಂದರೆ ಮುಂದ್ಗಡೆ ತೋರಿಸಿ ನಿಮಗೆ, ಮುಂದ್ಗಡೆ ಬೀಚ್ ಉಂಟು, ಬೀಚ್ ಸೈಡಲ್ಲಿ ಇದು ಇರೋದು ಸ್ಟೇಜ್. ಅದು ಇದು ಎಂಥ ಫಂಕ್ಷನ್ ಬೇಕಿದ್ರೆ ಮಾಡ್ಬೋದು ನೋಡಿ. ಇಷ್ಟು ದೊಡ್ಡದು ಉಂಟು ಇಲ್ಲಿ ನೋಡಿ, ಈ ರೀತಿ ನೋಡಿ. ಅಲ್ಲಿ ಬೀಚ್ ಕಾಣ್ತಾ ಉಂಟು ನೋಡಿ, ಅದು ಬೀಚ್. ಬೀಚ್ ಸೈಡಿಗೆ ಸ್ಟೇಜ್ ಎಲ್ಲ ಉಂಟು. ಸ್ಟೇಜಲ್ಲಿ ನೀವೇನಾದರೂ ಫಂಕ್ಷನ್, ನಿಮ್ಮದು ದೊಡ್ಡದು ಏನಾದರೂ ಫಂಕ್ಷನ್ ಇದ್ದರೆ ಎಲ್ಲ ಇಲ್ಲಿ ಮಾಡ್ಬೋದು. ಹಾಗೂ ಅವ್ರದ್ದು ಕ್ಯಾಟ್ರಿಂಗ್ ಅದು ಇದು ಎಲ್ಲ ಉಂಟು. ತುಂಬ ಚೆನ್ನಾಗಿದೆ ಪ್ಲೇಸ್, ಚೆನ್ನಾಗಿದೆ. ಯಾರಿಗಾದರೂ ಇಷ್ಟ ಇದ್ದರೆ ನೀವು ಫಂಕ್ಷನ್ ಟೈಮಲ್ಲಿ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ ನೋಡ್ಬೋದು. ಸಿಟಿ ಬೀಚ್ ಅಂತ ಹೇಳಿ ಬೋಳಾರ್ ಹತ್ರ ಬರುತ್ತೆ ಇದು, ಬೋಳಾರ್ ಹತ್ರ ಬರುತ್ತೆ ಸಿಟಿ ಬೀಚ್ ಅಂತಲೇ. ಈವೆಂಟ್ ವ್ಯೂ ಅಂತಲೇ ಹೇಳಿ ಇಲ್ಲಿದೆ ಹೆಸರು. ನೋಡಿ ಈ ರೀತಿಯದಿದು ಸ್ಟೇಜ್ ಮತ್ತು ನೀರು. ಆ ಸೈಡ್ ನೀರು ನೋಡ್ತಾ ಇದ್ದೀರಲ್ಲ, ಇವಾಗ ಮಳೆ ಟೈಮ್ ಆದ್ದರಿಂದ ಸ್ವಲ್ಪ ನೀರು ಇದ್ರಾಗೆ ಅಂದರೆ ಮಣ್ಣಿನ ಥರ ಕಾಣ್ಬೋದು ನಿಮಗೆ. ಇಲ್ದಿದ್ರೆ ತುಂಬ ಬ್ಲೂ ಆಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬ ದೊಡ್ಡ ಗ್ರೌಂಡ್ ಇದೆ. ಸತೀಶ್ ಅವರು ನೋಡಿ ಭರತನಾಟ್ಯ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾರೆ, ಡ್ಯಾನ್ಸಿಗೆ ಕರೀತಾ ಇದ್ದಾರೆ ಎಲ್ಲರನ್ನು. ಓಕೆ ನೋಡಿ, ಆ ಸೈಡು ನೋಡ್ಬೋದು ಫುಲ್ಲು ನೀರಿದೆ. ನೀರಿನ ಮಧ್ಯೆ ಇದು ಸ್ಟೇಜನ್ನು ಇಟ್ಟಿದ್ದಾರೆ. ಇಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ಆಗುತ್ತೆ. ಇದು ಟಾಯ್ಲೆಟ್ ಎಲ್ಲ ಇಲ್ಲಿ. ಸಿಟಿ ಬೀಚ್ ದೊಡ್ಡ ಗ್ರೌಂಡ್ ಆಗಿ ತುಂಬ ಚೆನ್ನಾಗಿದೆ ಇಲ್ಲಿ. ಸತೀಶ್ ಅವರು ಇದಕ್ಕೆ ಹೇಳ್ತಾ ಇದ್ದಾರೆ, ಶುಂಠಿ ಕಷಾಯ ಎಲ್ಲ ಕುಡಿ, ನಿನ್ನ ಕಫ ಎಲ್ಲ ಇದೆಲ್ಲ ಸರಿಯಾಗುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ಬಾತ್ಕೋಳಿ, ಪಾರಿವಾಳ, ಟರ್ಕಿ ಕೋಳಿ ಚೆನ್ನಾಗಿ ಸಾಕಿದ್ದಾರೆ. ಸಣ್ಣ ಸಣ್ಣ ನೀರಿನ ಪಾಂಡ್ ಎಲ್ಲ ಇಟ್ಟು ತುಂಬ ಕ್ಲೀನ್ ನೀಟಾಗಿ ಇಟ್ಟಿದ್ದಾರೆ. ನೋಡಿ ಒಳಗೆ ಬಾತ್ಕೋಳಿ ಎಲ್ಲ ಇದೆ ನೋಡಿ. ತುಂಬ ಇಷ್ಟ ಆಯ್ತು ಇದು ಗೂಡು ನೋಡಿ. ನನಗೆ ದೊಡ್ಡ ಗೂಡು ಮಾಡಿ ಮರ ಅದು ಇದೆಲ್ಲ ಉಂಟು ಒಳಗಡೆ ನೋಡಿ. ಸುಮಾರು 3-4 ಬಾತ್ಕೋಳಿ ಎಲ್ಲ ಉಂಟು ಇಲ್ಲಿ. ಇದು ನೋಡಿ, ಇದಕ್ಕೆಂತ ಟರ್ಕಿ ಕೋಳಿ ಅಂತ ಹೇಳ್ತಾರೆ ಇದಕ್ಕೆ. ಇದು ನೋಡಿ ಸತೀಶ್ ಅವರ ಫ್ರೆಂಡ್ ಅದರ ಬಾಯಿಗೆ ಕೈ ಹಾಕ್ತಾ ಇದ್ದಾರೆ ನೋಡಿ. ಸೇಮ್ ಸತೀಶ್ ರೀತಿನೇ ಇದೆ ನೋಡಿ. ಸೈಡಲ್ಲಿ ಈಗ ನಿಲ್ಲಿಸ್ತೀವಿ ನೋಡಿ, ಸರಿ ನೋಡಿ, ಸೇಮ್ ಅಲ್ವಾ. ಓಕೆ, ಇವಾಗ ನಾವು ಬಿಗ್ ಬಜಾರ್ ಮಾಲಲ್ಲಿದ್ದೇವೆ. ಬರ್ಗರ್ ತಿನ್ನಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಓಕೆ, ಈಗಷ್ಟೇ ನಾವು ಮಾಲಿಂದ ಹೋಗಿ ಬಂದ್ವಿ ಮಾತ್ರ. ಇವಾಗ ಊಟ ರೆಡಿ ಆಗಿದೆ. ಏನೆಲ್ಲ ಊಟಕ್ಕೆ ಉಂಟಂತ ಹೇಳಿ ನಾನು ತೋರಿಸ್ತೀನಿ. ಚಿಕನ್ ಮಾಡಿದ್ದಾರೆ. ಚಿಕನಲ್ಲಿ ಎರಡು ವಿಧ ಉಂಟು, ಒಂದು ಫ್ರೈ ಮತ್ತೊಂದು ಚಿಕನ್ ಸಾರು, ಮತ್ತು ಒಂದು ಪಲ್ಯ. ಯಾವುದು ಕಲ ಮುಂಚೆ ಹೀರೆಕಾಯಿನೇ, ಹೀರೆಕಾಯಿ ಪಲ್ಯ ಮಾಡಿದ್ದಾರೆ. ಉಪ್ಪಿನಕಾಯಿ, ಆಮೇಲೆ ಉಪ್ಪಿನಕಾಯಿ. ಹೇಗೆ ಓಪನ್ ಕರು, ಹೀರೆಕಾಯಿ ಪಚ್ಚೆ ಪಚ್ಚೆಯಾಗಿ ಬೊಲ್ಲಾಗಿದ್ದಾರೆ. ನೆಕ್ಸ್ಟ್ ಹೀರೆಕಾಯದು ಗ್ರೀನ್ ಗ್ರೀನ್ ಆಗಿ ನೆರೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ನೀರು ಜಾಸ್ತಿ ಆಗಿದೆ ಅಲ್ಲ ಪಲ್ಯಕ್ಕೆ ಅದಕ್ಕೆ. ನೆಕ್ಸ್ಟ್ ಫ್ರೈ ಚಿಕನ್ ಕ್ಯಾಮರಾ ಗೊತ್ತಾಗ್ತಾನೆ ಚಿಕನ್.
ರಾಮನ್ ಕೇ ಬಿಡಿದ ಜಟ್ಟು ರಾಮನ್ ಕೇ ಬಿಡು ಹಾ ಹೇ 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 ಬಿಡ ಹಾ ಬಾಯ್ ಸಸ್ಸ ಸಿಗ್ನಲ್ ತಜ ಸಿಗ್ನಲ್ ದಿ ಸಸ್ಸ ಹೋದ್ರು ಇವಾಗ ಸಂಜೆ ಆಗಿದೆ ನೈಟ್ ಆಗ್ತಾ ಬಂತು ಸ್ನಾನ ಎಲ್ಲ ಮಾಡಿ ಆಯ್ತು ನಂದು ಬೂಮ್ ಚಾರ್ಕೋಲ್ ಫೇಸ್ ಮಾಸ್ಕ್ ಅನ್ನು ಹಾಕಿದ್ದೀನಿ ಇದು ಗುಡ್ ವೈಬ್ಸ ಬರುತ್ತೆ ಸಣ್ಣ ಸಣ್ಣ ಕೂದಲಿರುತ್ತೆ ಅಥವಾ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ನೋಡಿ ಪಿಂಪಲ್ಸ್ ಇದೆ ಕಲೆ ಎಲ್ಲ ಇರುತ್ತೆ ಅದೆಲ್ಲ ಇದು ತುಂಬ ಕ್ಲೀನ್ ಮಾಡುತ್ತೆ ತುಂಬ ಆಕ್ಸಿಜನ್ ಕೊಡುತ್ತೆ ಅಂತ ಹೇಳ್ತೀನಿ ನೋಡಿ ಆ ರೀತಿ ರಿಫ್ರೆಶ್ ಮಾಡುತ್ತೆ ನಮ್ಮ ಮುಖವನ್ನು ಓಕೆ ಇವಾಗ ಇದು ಫುಲ್ ಒಣಗಲಿ ಆಮೇಲೆ ನಾನು ಮುಖ ತೊಳೆದು ನಿಮ್ಮ ಜೊತೆ ಸಿಗ್ತೀನಿ ಮಾತಾಡಿ ನೋಡಿ ಮುಖ ತೊಳೆದು ಬಂದೆ ಇವಾಗ ಕ್ಲೀನ್ ಆಯಿತು ತಿಂಗಳಿಗೆ ಒಂದು ಎರಡು ಸಲ ಆದರೂ ಹಾಕಬೇಕು ಅವಾಗ ಚೆನ್ನಾಗಾಗುತ್ತೆ ಮುಖ ಸ್ವಲ್ಪ ಮುಖಕ್ಕೆ ಕೂಡ ಸ್ವಲ್ಪ ಆಕ್ಸಿಜನ್ ಸ್ವಲ್ಪ ಇದು ಬೇಕಲ್ವ ಹಾಗಾಗಿ ಓಕೆ ಯಾರಿಗಾದರೂ ಬೇಕಿದ್ದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮೊದಲು ಕೂಡ ನಾನು ನಿಮಗೆ ಒಮ್ಮೆ ಚಾರ್ಕೋಲ್ ಮಾಸ್ಕ್ ಹಾಕಿ ತೋರಿಸಿದ್ದೀನಿ ಸ್ಟಾರ್ಟಿಂಗಲ್ಲಿ ಅದರ ಮೇಲೆ ನಾನು ತೋರಿಸ್ಲಿಲ್ಲ ಇರಬೇಕು ಯಾವಾಗಲೂ ಆದರೆ ತಿಂಗಳಿಗೆ ಒಂದು ಎರಡು ಸಲ ಆದರೂ ನಾನು ಅದನ್ನು ಯೂಸ್ ಮಾಡ್ತೀನಿ ಇವಾಗ ಅದರ ಲಿಂಕ್ ನಿಮಗೆ ಯಾರಿಗಾದರೂ ಬೇಕಿದ್ದರೆ ಯಾವುದು ಯೂಸ್ ಮಾಡಬೇಕು ಏನಂತ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಂಟು ಅಲ್ಲಿಂದ ನೀವು ಅದನ್ನು ಕ್ಲಿಕ್ ಮಾಡಿ ನೋಡ್ಬೋದು ನಿಮಗೆ ಇಷ್ಟ ಇದ್ದರೆ ತಗೊಳ್ಳಿಕ್ಕೆ ಹೊರಗಡೆ ಕೂಡ ಮೆಡಿಕಲಲ್ಲಿ ಸಿಗುತ್ತೆ ಆದರೆ ನಾನು ಇಲ್ಲಿ ಗುಡ್ ವೈಬ್ಸ್ ಇದು ಯೂಸ್ ಮಾಡಿದ್ದೆ ಹಾಗಾಗಿ ಅದು ಆನ್ಲೈನಲ್ಲಿ ಮಾತ್ರ ಸಿಗುತ್ತೆ ನಿಮಗೆ ಅದು ಬೇಕಿದ್ದರೆ ನೀವು ಆನ್ಲೈನ್ನಿಂದ ತರಿಸ್ಬೋದು ಶೀತ ಎಲ್ಲ ತುಂಬ ಕಮ್ಮಿ ಆಗಿದೆ ಇವಾಗ ಏನಿಲ್ಲ ಸ್ವಲ್ಪ ಇದು ಮಾತ್ರ ಎಂತ ತಲೆನೋವೆಲ್ಲ ಇತ್ತು ನೋಡಿ ಎಲ್ಲ ಹೋಗಿದೆ ಇವಾಗ ಸ್ವಲ್ಪ ಎಂತ ಹೇಳ್ತಾರೆ ಗಂಟಲಲ್ಲಿ ಸ್ವಲ್ಪ ದಪ್ಪ ಆಗಿದೆ ನೋಡಿ ಕರಕರ ಆಗುತ್ತೆ ಅಷ್ಟೇ ಆಗಿದೆ ಇನ್ನೇನಿಲ್ಲ ಎಲ್ಲ ಸರಿ ಆಯ್ತು ಸ್ವಲ್ಪ ಬಿಸಿ ಬಿಸಿ ನೀರು ಕಷಾಯ ನೀವು ಸುಮಾರು ಜನ ತುಂಬ ನನಗೆ ಹೇಳಿದರು ಅದನ್ನೆಲ್ಲ ಹೆಚ್ಚಾಗಿ ಕಷಾಯವನ್ನೆಲ್ಲ ನಾನು ಟ್ರೈ ಮಾಡಿದ್ದೀನಿ ಇವಾಗ ಎಲ್ಲ ಹೋಗಿದೆ ಅದು ಸ್ವಲ್ಪ ವೆದರ್ ಚೇಂಜ್ ಆಗಿ ಆ ರೀತಿ ಆಗುತ್ತೆ ಶೀತ ಅಂತ ಹೇಳುವಾಗ ಒಂದು ನೆನಪಾಯಿತು ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಸುಮಾರು ಜನ ನೀವು ಓದಿರಬೇಕು ಅಥವಾ ಯಾರಾದರೂ ಮತ್ತೆ ಅವರು ರಿಮೂವ್ ಮಾಡಿದ್ದಾರೆ ಅದನ್ನೇ ಸಾರಿ ಅಂತ ಹೇಳಿ ರಿಮೂವ್ ಮಾಡಿದ್ದಾರೆ ಆದರೆ ತುಂಬ ಬೇಜಾರಾಯ್ತು ನನಗೆ ಅದನ್ನು ನಾನು ಇಲ್ಲಿ ಹಾಕ್ತೀನಿ ನೀವು ಅದನ್ನು ನೀವು ನೋಡಿ ಏನಂತ ಹಾಕಿದ್ದಾರೆ ಅವರಂತ ಹೇಳಿ ನಿಮಗೆ ಶೀತ ಆಗಿದ್ದು ಒಳ್ಳೆಯದಾಯಿತು ಅದು ನನ್ನ ಶಾಪ ನೀವು ಗಿವ್ ಅವೇ ಅಂತ ಹೇಳಿ ಹೇಳ್ತಿರಲ್ಲ ಹೇಳಿ ನೀವು ಯಾರು ವಿನ್ನರ್ ಅಂತ ಹೇಳಿ ಹೇಳಲ್ಲ ಹಾಗಾಗಿ ಸುಮ್ಮನೆ ಅಂತ ನಾಟಕ ಆಡ್ತೀರಾ ಏನು ಗೊತ್ತಿಲ್ಲ ಏನು ಬರೆದಿದ್ದಾರೆ ನಾಟಕ ಆಡ್ತೀರಾ ನಿಮಗೆ ಶೀತ ಅಲ್ಲ ನಿಮಗೆ ಇನ್ನೂ ಕೂಡ ದೊಡ್ಡ ರೋಗ ಬರಲಿ ನನ್ನ ಶಾಪ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಅವರಿಗೆ ಉತ್ತರ ಕೊಟ್ಟಿದ್ದೀನಿ ನಾನು ಯಾರಿಗೆ ಏನು ಕೊಡಬೇಕು ನೋಡಿ ಅದನ್ನು ಕೊಟ್ಟಿದ್ದೀನಿ ಇವಾಗ ಸ್ವಲ್ಪ ಎರಡು ಮೂರು ಇವರಿಗೆ ಡಿಲೇ ಆಗಿರ್ಬೋದು ಯಾಕೆಂದರೆ ನಾವು ಕೂಡ ಆರ್ಡ್ರ್ ಮಾಡ್ತೀವಿ ಆರ್ಡ್ರ್ ಮಾಡಿ ಕೆಲವೊಮ್ಮೆ ಔಟ್ ಆಫ್ ಸ್ಟಾಕ್ ಇರುತ್ತೆ ಅದು ಬರುವಾಗ ಕೆಲವೊಮ್ಮೆ ಲೇಟ್ ಆಗುತ್ತೆ ಹೀಗೆ ನಾನು ಕೂಡ ಆರ್ಡ್ರ್ ಮಾಡಿ ತಂದು ಆಮೇಲೆ ನಾನು ಕೆಲವು ವಸ್ತು ನಿಮಗೆ ಕಳಿಸ್ತೀನಿ ಎಲ್ಲ ನಾನು ಇದ್ದದ್ದು ನಿಮಗೆ ಕಳಿಸಿಲ್ಲ ಕೆಲವು ಆರ್ಡ್ರ್ ಮಾಡಿ ನಿಮಗೆ ಇಷ್ಟ ಇದ್ದ ವಸ್ತು ಆರ್ಡ್ರ್ ಮಾಡ್ತೀನಿ ನೀವು ಹೇಳಿದ್ದು ಅದನ್ನು ನಾನು ಹೆಚ್ಚಾಗಿ ತರುವಾಗ ಸ್ವಲ್ಪ ನೋಡಿ ನಾನು ಆರ್ಡ್ರ್ ಮಾಡಬೇಕು ಅಲ್ಲಿಂದ ಬರಬೇಕದು ಬರುವಾಗ ಲೇಟ್ ಆಗುತ್ತೆ ಕೆಲವೊಮ್ಮೆ ಇರಲ್ಲ ಅದು ಒಂದು ಹೀಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಈ ಟೈಮಲ್ಲಿ ನಿಮಗೆ ಗೊತ್ತುಂಟು ನನ್ನದು ಕಾರಿದ್ದು ಆ ರೀತಿ ಆಯಿತು ಅದರ ಟೆನ್ಷನಲ್ಲಿದ್ದೆ ಅದು ಇದು ಅಂತ ಹೇಳಿ ಆಮೇಲೆ ನಾನು ಕಳಿಸ್ಲಿಕ್ಕೆ ಆಗಲಿಲ್ಲ ಯಾರಿಗೂ ಹಾಗಂತ ಹೇಳಿ ನಾನು ತುಂಬ ಜನ ನೀವು ನೋಡೋರು ಇದ್ದೀರಿ ಅವರಿಗೆಲ್ಲರಿಗೂ ನಾನು ಕಳಿಸಿದ್ದೀನಿ ಇನ್ನು ಯಾರಿಗೆ ಕಳಿಸಲಿಲ್ಲ ನೋಡಿ ಅವರಿಗೆ ಕೂಡ ಕಳಿಸಿದ್ದೀನಿ ಸಿಗ್ಬೋದು ನಿಮಗೆ ಈ ವೀಕಲ್ಲಿ ಸಿಗ್ಬೋದು ನಾನು ಕಳಿಸಿ ಆಗಿದೆ ಆಲ್ರೆಡಿ ಎಲ್ಲರಿಗೂ ಕೂಡ ಮೊನ್ನೆ ಕೂಡ ಕಮ್ಯುನಿಟಿಯಲ್ಲಿ ನಿನ್ನೆ ಕೂಡ ಕಮ್ಯುನಿಟಿಯಲ್ಲಿ ಇಬ್ಬರದ್ದು ನಾನು ಹೆಸರು ಹೇಳಿದ್ದೀನಿ ಅವರ ಅಡ್ರೆಸ್ ನನಗೆ ಇನ್ನೂ ಕೂಡ ಸಿಗಲಿಲ್ಲ ಅವರು ಕೂಡ ನಿಮ್ಮ ಅಡ್ರೆಸ್ಸನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇಮೇಲ್ ಐ ಡಿ ಇರುತ್ತೆ ಅಲ್ಲಿಗೆ ನೀವು ಕಳಿಸಿದ್ರೆ ಆಯಿತು ನನಗೆ ಗೊತ್ತಾಗುತ್ತೆ ಇನ್ನೊಂದೇನಂದರೆ ಇಷ್ಟು ಸಣ್ಣ ಸಣ್ಣ ವಿಚಾರಕ್ಕೆ ನಿಮಗೆ ದೊಡ್ಡರು ನನಗೆ ಅವತ್ತು ತುಂಬ ಅಳು ಬಂತು ನಿಜ ಹೇಳ್ತೀನಿ ನನಗೆ ಆ ಕಮೆಂಟ್ ನೋಡಿ ಯಾಕೆಂದರೆ ತುಂಬ ನೋವಲ್ಲಿದ್ದೆ ನಾನು ತುಂಬ ತಲೆನೋವು ಆಗ್ತಾ ಇತ್ತು ನನಗೆ ಅವತ್ತು ನಾನು ಹಳ್ಳಿಗೆ ಹೋಗಿದ್ದೆ ನೋಡಿ ಆ ದಿನ ವಾಪಸ್ ಬರುವಾಗ ತುಂಬ ತಲೆನೋವು ತುಂಬ ಇದಾಗಿತ್ತು ನನಗೆ ತುಂಬ ಟ್ಯಾಬ್ಲೆಟ್ ತಗೊಂಡು ಎಲ್ಲ ಇದ್ದೆ ಎಷ್ಟು ತಲೆನೋವು ಅಂದರೆ ಹೀಗೆ ನನಗೆ ಹೀಗೆ ಮಾಡಲಿಕ್ಕೆ ಆಗ್ತಿರಲಿಲ್ಲ ಹಾಗೆ ಮಾಡಿದರೆ ಹೊಟ್ಟೆಲ್ಲ ನೋವಾಗ್ತಿತ್ತು ಅಷ್ಟು ನನಗೆ ಬಾಡಿ ಪೇಯ್ನ್ ಎಲ್ಲ ಇತ್ತು ಅವತ್ತು ನಾನು ಆ ಮೆಸೇಜ್ ಓದಿದ್ದೆ ನಿಮಗೆ ದೊಡ್ಡ ರೋಗನೇ ಬರಲಿ ನೀವು ನಮಗೆ ಗಿಫ್ಟ್ ಕಳಿಸಲ್ಲ ಅಂತ ಹೇಳಿ ಅದು ನೋಡಿ ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಒಂದು ಗಿಫ್ಟಿಗೋಸ್ಕರ ನಿಮಗೆ ದೊಡ್ಡ ಅಂಥದ್ದೇನು ತಪ್ಪು ಮಾಡಲಿಲ್ಲ ನಾನು
ದೊಡ್ಡ ರೋಗ ಬರಲಿ ಅಂತ ಹೇಳಿ ಹೇಳ್ತಾರಲ್ಲ, ನಾನು ಹೇಳಿದವರಿಗೆ ನೀವು ನನಗೇನೋ ದೊಡ್ಡ ರೋಗ ಬರಲಿ ಅಂತ ಹೇಳ್ತೀರ ಇಷ್ಟು ಸಣ್ಣ, ಆದರೆ ನನಗೂ ಕೂಡ ಸಣ್ಣ ಮಕ್ಕಳಿದ್ದಾರೆ, ನನಗೇನಾದರೂ ಆದರೆ ಅವರು ಅನಾಥ ಆಗ್ತಾರೆ, ಆವಾಗ ನೀವೇನು ಮಾಡ್ತೀರಾ ಅಂತ ಹೇಳಿ ನನಗೆ ತುಂಬ ತುಂಬ ಅಳು ಬಂತು ಆ ಟೈಮಲ್ಲಿ. ಆವಾಗ ಎರಡು ಮೂರು ಜನ ಅವರಿಗೆ ತುಂಬ ಬೈದು ಕೂಡ ಮೆಸೇಜ್ ಮಾಡಿದ್ದಾರೆ. ನನ್ನ ಹಸ್ಬೆಂಡಿಗೆ ಕೂಡ ತುಂಬ ಬೇಸರ ಆಯಿತು ಅದು ನೋಡಿ, ನಾನು ಬೇಸರ ಪಟ್ಟಿದ್ದು ನೋಡಿ. ಅವ್ರು ಹೇಳಿದರು ಅವರೆಲ್ಲ ಮೆಂಟಲ್ ನೀವು ಯಾಕೆ ಅದಕ್ಕೆಲ್ಲ ಬೇಸರ ಮಾಡ್ತೀಯಾ ಹಾಗೆ ಅಂತೇಳಿ. ಆದರೂ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ತುಂಬ ನೋವಾಗುತ್ತೆ ಕೆಲವು, ಯಾಕೆಂದರೆ ನಾವು ಅದನ್ನು ಮಾಡಿರಲ್ಲ, ಅದು ಮಾಡಿದ್ದೀವಿ ಹಾಗೆ ಅಂತ ಹೇಳ್ತಾರಲ್ಲ, ಅವರ ಶಾಪ ಏನು ನನಗೆ ತಾಗಲ್ಲ, ಅದು ನನಗೆ 100% ಗೊತ್ತುಂಟು. ಯಾಕೆಂದರೆ ನಾನು ನನ್ನ ದೊಡ್ಡ ಇದು ಅಂತ ಹೇಳಲ್ಲ, ನಾನು ಯಾಕೆಂದರೆ ಅಂಥ ತಪ್ಪು ಮಾಡಲಿಲ್ಲ ಅಂತ ನನಗೆ ಗೊತ್ತುಂಟು. ಹಾಗಾಗಿ ಅವರ ಶಾಪ ತಾಗಲ್ಲ. ಆದರೂ ನಾನು ಹೇಳೋದು, ಯಾರಿಗೆ ಕೂಡ ಶತ್ರು ಕೂಡ ಯಾರೇ ಕೂಡ ನಿಮ್ಮ ಶತ್ರು ಕೂಡ ಇರಲಿ, ಪ್ಲೀಸ್ ನಿಮಗೆ ದೊಡ್ಡ ರೋಗ ಬರಲಿ ಅಂತೆಲ್ಲ ಶಾಪ ಹಾಕಬೇಡಿ ಯಾವಾಗಲೂ ಸಣ್ಣ ಸಣ್ಣ ವಿಚಾರಕ್ಕೆ. ಮೊನ್ನೆ ಕೂಡ ನಾನು ಹಾಗೆಯೇ ನನ್ನ ಫುಲ್ಲು ಸ್ಯಾಲರಿಯನ್ನು ವಿಡಿಯೋ ಕರ್ನಾಸ್ತಾರೆ ಅವನಿಗೆ ಎಕ್ಸಾಮ್ ಉಂಟು, ಹಾಗಾಗಿ ತುಂಬ ಬ್ಯುಸಿ ಇದ್ದಾನೆ, ಕಲಿತಾನೆ ಇದ್ದಾನೆ, ನನ್ನ ಹುಡುಕಿ ಬಂದಿದ್ದ ಎಲ್ಲಿದ್ದೀನಿ ಅಂತ ಹೇಳಿ. ಓಕೆ, ಅದೇ ನಾನು ಹೇಳಿದೆ ನೋಡಿ, ನನ್ನ ಫುಲ್ಲು ಸ್ಯಾಲ್ರಿಯನ್ನು ನಾನು ದಾನ ಮಾಡಿದ್ದೆ. ದಾನ ಮಾಡಿದೆ ಯಾಕೆಂದರೆ ನನ್ನ ಸ್ವಾರ್ಥಗೋಸ್ಕರನೇ ದಾನ ಮಾಡಿದ್ದೆ ನಾನು. ಯಾಕೆಂದರೆ ನಾನು ಹರಕೆ ಇಟ್ಟಿದ್ದೆ, ಆ ಹರಕೆ ನಂದು ಈಡೇರಿತು, ದೇವರ ಮೇಲೆ ಒಂದು ವಿಶ್ ಇಟ್ಟಿದ್ದೆ, ಅದನ್ನು ನನ್ನ ವಿಶ್ ಅವರು ಪೂರೈಸಿದರು. ಹಾಗಾಗಿ ನಾನು ಆವಾಗ ಹೇಳಿದ್ದೆ ನನ್ನ ಇಡೀ ಸ್ಯಾಲ್ರಿಯನ್ನು ನಾನು ದಾನ ಮಾಡ್ತೀನಂತ, ಹಾಗಾಗಿ ನಾನು ದಾನ ಮಾಡಿದೆ. ಇದು ಹೇಳುವುದಲ್ಲ, ನಾನು ನಿಮಗೆ ಕೂಡ ಇದನ್ನೊಂದು ಹೇಳೋದು ಅಂದರೆ, ಏನಾದರೂ ನಿಮ್ಮದು ವಿಶ್ ಆಗಲಿಲ್ಲ ಅಥವಾ ನಿಮ್ಮದು ಏನಾದರೂ ಹರಕೆ ಇದ್ದರೆ, ನಿಮ್ಮದು ಏನಾದರೂ ಕೋರಿಕೆ ಇದ್ದರೆ ದೇವರಿಗೆ ಹೇಳಿ, ಅವ್ರು ಖಂಡಿತ ಮಾಡಿಕೊಡ್ತಾರೆ. ಆದರೆ ಅದರ ಬದಲಿಗೆ ನೀವು ಇಷ್ಟು ಜನರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ, ತುಂಬ ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ, ಆಗ ದೇವರು ಖಂಡಿತವಾಗಲೂ ನಿಮ್ಮ ಏನು ಕೋರಿಕೆ ಉಂಟು ನೋಡಿ ಅದನ್ನು ಕೇಳ್ತಾರೆ. ಆದರೆ ಏನಾಗುತ್ತೆ ಗೊತ್ತೆ, ಕೆಲವು ಕಮೆಂಟ್ಸ್ ಉಂಟು ನೋಡಿ, ಕೆಲವು ಇದು ನಮಗೆ ತುಂಬ ಮನಸ್ಸಿಗೆ ತಾಗುತ್ತೆ, ಚುಯ್ ಅಂತ ತಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಆ ರೀತಿ ಪರವಾಗಿಲ್ಲ ಬಿಡಿ, ಒಂದು ದಿನ ಎರಡು ದಿನ ಆಮೇಲೆ ಸರಿ ಹೋಗುತ್ತೆ ಅದು. ಇನ್ನು ಸಂಜೆಗೆ ಆಲ್ರೆಡಿ ಇದೆ ಎಲ್ಲನೂ, ಹಾಗಾಗಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ, ಮಧ್ಯಾಹ್ನ ಮಾಡಿದ್ದೆ ಎಲ್ಲ ಉಂಟು ಸಾಕು ಅಂತ ಹೇಳಿ. ಓಕೆ, ನಾನೀಗ ಕೆಳಗೆ ಹೋಗ್ತೀನಿ, ಆಮೇಲೆ ಏನಾದರೂ ಇದ್ದರೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಖಂಡಿತವಾಗಲೂ ಸಿಗ್ತೀನಿ. ಓಕೆ, ಈಗಷ್ಟೇ ಊಟ ಎಲ್ಲ ಆಯಿತು, ಮಲಗನ ಅಂತ ಹೇಳಿ ಮೇಲೆ ಬಂದಿದ್ವಿ ನೋಡಿ. ಮಕ್ಕಳು ಇನ್ನು ನೀರು ರೆಡಿ ಮಾಡ್ತಾ ಇದ್ದಾನೆ. ಓಕೆ ಓಕೆ, ಇನ್ನು ಲೇಟ್ ಆಯಿತು, ತುಂಬ 10:30 ಆಗ್ತಾ ಬಂತು, ಜೋರು ನಿದ್ದೆ ಕೂಡ ಬರ್ತಾ ಉಂಟು. ಅದಕ್ಕಿಂತ ಮೊದಲು ಯಾರಿಗೆಲ್ಲ ಹಾಯ್ ಹೇಳಲಿಕ್ಕೆ ಉಂಟು ಅವರಿಗೆಲ್ಲರಿಗೂ ಹಾಯ್ ಹೇಳ್ತಾ ಇದ್ದೀನಿ. ಇವರು ನೋಡಿ ಮಕ್ಕಳು, ಅವರ ರೂಮ್ ಬಿಟ್ಟು ಇಲ್ಲಿ ಓಡಿ ಬಂದಿದ್ದಾರೆ ಮಲಗಲಿಕ್ಕೆ. ಓಯ್ ಓಕೆ, ಫಸ್ಟಾಗಿ ನವ್ಯ ಅವರ ಮಗ ಕೃತಿಕ್. ಕೃತಿಕ್ ಹಾಯ್ ಕೃತಿಕ್, ಹೇಗಿದ್ಯಾ ಪುಟ್ಟ? ಸತೀಶ್ ಅವರ ರಿಲೇಟಿವ್ ಅನುಷಾ ನಾಯಕ್ ಅವರ ಬರ್ಡೇ. ಅನುಷಾ, ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ, ಯಾವಾಗಲೂ ಚೆನ್ನಾಗಿರಿ ನೀವು. ಡೇಸಿ ಹಾಲ್ವಿನ್ ಡಿಸೋಜಾ, ಹಾಯ್, ಹೇಗಿದ್ದೀರಾ ನೀವು? ಶ್ರೀರಾಜ್ ಅವರ ಬರ್ಡೇ, ಶ್ರೀರಾಜ್ ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ. ಲೀನೆಟ್ ಅವರ ಮಾಮ್ ಲೀನಾ ಅವರೇ, ಹಾಯ್, ಹೇಗಿದ್ದೀರಾ ನೀವು? ಮಾಲಾ ಹಸ್ಬೆಂಡ್ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ, ಚೆನ್ನಾಗಿರಿ ನೀವು ಯಾವಾಗಲೂ. ಶ್ಯಾಮ್ನಾ, ಹಾಯ್ ಶ್ಯಾಮ್ನಾ. ವಂದನಾ, ಅಣ್ಣ ನಾಗರಾಜ್ ಹಾಗೂ ಅತ್ತಿಗೆ ಸುನೀತಾ ಅವರೇ, ಹಾಯ್, ಹೇಗಿದ್ದೀರಾ ನೀವು? ಸಂಗೀತ ಜೈನ್ ಅವರ ಮಗುವಿನ ನಾಮಕರಣ ಆಯಿತು, ಚಿಂತಾ ಜೈನ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಹೆಸರು, ಕಂಗ್ರ್ಯಾಚುಲೇಷನ್ ನಿಮಗೆ. ನಿಮ್ಮ ಮಗು ಚೆನ್ನಾಗಿ ಮುದ್ದಾಗಿ ಬೆಳೆಯಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಮೋಹಿನಿ ಪೆಳತಡ್ಕ ಸುಳ್ಯ, ಹಾಯ್, ಹೇಗಿದ್ದೀರಾ ನೀವು? ರಶ್ಮಿತಾ ಯಶ್, ಹಾಯ್ ರಶ್ಮಿತಾ, ಹವರ್ ಯು? ದೀಪ್ತಿ ತಂಗಿ ಮಗಳು ಸನ್ನಿಧಿ, ದೀಪ್ತಿ ತಂಗಿ ಮಗಳು ಸನ್ನಿಧಿ ಅವರ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ ಸನ್ನಿಧಿ, ಚೆನ್ನಾಗಿರಿ ನೀವು. ಪವಿತ್ರ ಅವರ ಫ್ರೆಂಡ್ ಅಭಿಜ್ಞಾ ಅವರ ಬರ್ಡೇ, ಅಭಿಜ್ಞಾ ವಿಶ್ ಯು ಹ್ಯಾಪಿ ಬರ್ಡೇ ನಿಮಗೆ, ಯಾವಾಗಲೂ ಖುಷಿಯಾಗಿರಿ. ಓಕೆ, ಇಷ್ಟರಿಗೆ ಹೇಳಿಕ್ಕಿತ್ತು ಹೇಳಿದ್ದೀನಿ, ಇನ್ನು ಯಾರಿಗಾದರೂ ನಾನು ಮಿಸ್ ಮಾಡಿದೆ ಆದರೆ ಪ್ಲೀಸ್ ನೀವು ಇನ್ನೊಮ್ಮೆ ಹೇಳಿ, ನಾನು ಖಂಡಿತವಾಗಲೂ ನಿಮಗೆ ವಿಶ್ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಅಂತ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಇಷ್ಟರಲ್ಲಿ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.